ವೆಲ್ಕಮ್ ಟು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನಾನು ಹರೀಶ್ ನಾಗರಾಜು. ಇಡೀ ದಿನದ ಕರ್ನಾಟಕ ರಾಜ್ಯ ರಾಜಕಾರಣವನ್ನು ಒಂದೇ ಲೈನಲ್ಲಿ ಹೇಳೋದಾದ್ರೆ, BSY ಅಂದುಕೊಂಡಂತೆ ಎಲ್ಲರ ನಿರೀಕ್ಷೆಯಂತೆ ಅವರು ತಮ್ಮ ವಿಶ್ವಾಸ ಮತವನ್ನು ಪ್ರೂವ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅಫ್ಕೋರ್ಸ್ ದೊಡ್ಡ ಚಾಲೆಂಜ್ ನಿಂತಿದೆ. 6 ತಿಂಗಳಂತೂ ಸರ್ಕಾರ ಸೇಫ್ ಅಲ್ಲಿದೆ. ನಿರೀಕ್ಷೆಯಂತೆ ನಮ್ಗೆ ಗೊತ್ತಿರೋ ಹಾಗೆ ವಿಶ್ವಾಸಮತ ಸಾಬೀತಾಯಿತು. ಧ್ವನಿ ಮತದ ಮೂಲಕ ನಿರ್ಣಯಕ್ಕೆ ಅನುಮೋದನೆ ಕೂಡ ಸಿಕ್ತು. ಸದ್ಯಕ್ಕೆ 6 ತಿಂಗಳು ಏನು ತೊಂದರೆ ಇಲ್ಲ. ಆದರೆ ದ್ವೇಷ ರಾಜಕಾರಣ ಮಾಡಲ್ಲ ಅಂತ BSY ಮಾತಿಗೆ ಸಿದ್ದರಾಮಯ್ಯನವರು ಲೇವಡಿ ಕೂಡ ಮಾಡಿದ್ರು, ಸರ್ಕಾರಕ್ಕೆ ಶುಭ ಹಾರೈಸಿದ್ರು. ಜೊತೆ ಜೊತೆಗೆ ಮಾಜಿ CMಗಳಿಬ್ಬರೂ ಕೂಡ ಯಡಿಯೂರಪ್ಪನವರ ಕಾಲೆಳೆದ್ರು. ಹಾಗಾದ್ರೆ ಇವತ್ತು ಸದನದಲ್ಲಿ ಏನ್ ನಡೀತು, ಇಲ್ಲಿದೆ ಸ್ಟೋರಿ. BS ಯಡಿಯೂರಪ್ಪ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ ಎಂಬ ಪ್ರಸ್ತಾಪವನ್ನು ಅಂಗೀಕರಿಸಬೇಕೆಂದು ಕೋರ್ತೇನೆ. ನಿನ್ನೆ ಅತೃಪ್ತರು ಅನರ್ಹರಾದಾಗಲೇ ಎಲ್ಲವೂ ಸಲೀಸಾಗಿತ್ತು. ನಿರೀಕ್ಷೆಯಂತೆ ಕೇಸರಿ ಕಮಾಲ್. ಸೋಮವಾರ ಯಡಿಯೂರಪ್ಪಗೆ ಶುಭವಾಗಿದೆ. ವಿಶ್ವಾಸ ಯುದ್ಧದಲ್ಲಿ ಸಿಎಂ ಯಡಿಯೂರಪ್ಪ ನಿರಾಯಾಸವಾಗಿ ಗೆದ್ದಿದ್ದಾರೆ. ಧ್ವನಿಮತದ ಮೂಲಕ ನಿರ್ಣಯಕ್ಕೆ ಅನುಮೋದನೆ ಸಿಕ್ಕಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ನಾನು ಧ್ವನಿಮತದ ಆಧಾರದ ಮೇಲೆ ಮುಂದುವರಿಬೋತಾನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. BSY ಗೆ ಅಭಿನಂದಿಸುತ್ತಲೇ ಕಾಲೆಳೆದ್ರು ದೋಸ್ತಿ ನಾಯಕರು. ನೀವು ಜನಾದೇಶದಿಂದ ಸಿಎಂ ಆಗಿಲ್ಲ, ನಿರಂತರ 14 ತಿಂಗಳು ಕೂಡ ಮೈತ್ರಿ ಸರ್ಕಾರದ ವಿರುದ್ಧ ಬರೀ ಆರೋಪವನ್ನೇ ಮಾಡುತ್ತಾ ಬಂದ್ರಿ. ಇರ್ಲಿ, ನಿಮ್ಗೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದು ಮಾಡ್ರಿ ಅಂದ್ರು ಮಾಜಿ CMಗಳಾದ ಸಿದ್ದು ಮತ್ತು HDK. ಜನರ ಆದೇಶದಿಂದ ರಚನೆಯಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಒಮ್ಮೆಲೂ ಕೂಡ ಅವರಿಗೆ ಜನಾದೇಶದಿಂದ ಮುಖ್ಯಮಂತ್ರಿ ಆಗಲಿಲ್ಲ. 2008ರಲ್ಲಿ ಜನಾದೇಶ ಸಿಕ್ಕಲಿಲ್ಲ. ಈಗ ಮತ್ತೆ ಮೊನ್ನೆ 2018ರಲ್ಲಿ ಜನಾದೇಶ ಸಿಕ್ಕಲಿಲ್ಲ. ಈಗ ಮತ್ತೆ ಜನಾದೇಶ ಸಿಕ್ಕಿಲ್ಲ. ನೀವು ಮುಖ್ಯಮಂತ್ರಿಯಾಗಿ ಇರಬೇಕು ಅಂತ ನಮ್ಮ ಆಸೆ ಪಾಪ, ಯಾವುದೇ ಎಲ್ಲ ಇರಬೇಕು ಅಂತ ನಮ್ಗೆ ಆಸೆ, ಬಟ್ ಇರ್ತೀರಿ ಅಂತ ನಂಗೆ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಇವರು ತೃಪ್ತರೋ ಅತೃಪ್ತರೋ ಅವ್ರು ಕಟ್ಕೊಂಡು ಸರ್ಕಾರ ಮಾಡೋದು. ಇವರು ನಿಮಗೆ ಸ್ಟೇಬಲ್ ಗೌರ್ಮೆಂಟ್ ಕೊಡೋಕ್ಕಾಗತ್ತ, ಸ್ಥಿರ ಸರ್ಕಾರ ಕೊಡೋಕ್ಕಾಗತ್ತ? ಪ್ರಜಾಪ್ರಭುತ್ವದ ಸ್ಥಿರ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜನರು ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಇವತ್ತು ಈ ಸರ್ಕಾರ ಸತ್ತೋಗಿತ್ತು, ಈ ಸರ್ಕಾರದ ಆಡಳಿತಂತ್ರ ಕುಸಿದಿತ್ತು. ಮಾಹಿತಿಗಳ ಮುಖಾಂತರ, ದಾಖಲೆಗಳ ಮುಖಾಂತರ ಜನತೆಯ ಮುಂದೆ ಇಡತಕ್ಕಂತ ಒಂದು ಜವಾಬ್ದಾರಿಯನ್ನ ತಾವೇನು ಈ ಒಂದು ವಿಶ್ವಾಸ ಮತದಲ್ಲಿ ವ್ಯಕ್ತಪಡಿಸಿದ್ದೀರಿ. ಆಡಳಿತಂತ್ರ ಕುಸಿದೋಗಿತ್ತು ಅಂತ ಹೇಳಿ ಸತ್ಯವನ್ನ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅವರಿಗೆ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಯಾವ ರೀತಿಯಲ್ಲಿ ಈ ಒಂದು ಮೈತ್ರಿ ಸರ್ಕಾರದ ನಾವು ಕೆಲಸವನ್ನು ನಿರ್ವಹಣೆ ಮಾಡಿದ್ದೇವೆ, ಇದ್ದಂತ ಹಲವಾರು ರೀತಿಯ ಅಡಚಣೆಗಳಲ್ಲಿ ನನಗೆ ಒಂದು ಆತ್ಮತೃಪ್ತಿ ಅಂತಕ್ಕಂಥದ್ದಿದೆ. ನನ್ನ ಆತ್ಮಕ್ಕೆ ನಾನು ಉತ್ತರ ಕೊಟ್ಕೋಬೇಕು, ನಿಮ್ಮ್ಯಾರಿಗೂ ನಾನು ಉತ್ತರ ಕೊಡಬೇಕಾದಂತ ಅವಶ್ಯಕತೆ ನನಗಿಲ್ಲ. ಇಲ್ಲಿಯವರು ಹೇಳಿದ್ದೀರಿ ರೈತರ ಸುಳ್ಳು ಸಾಲ ಮನ್ನದ ಸುಳ್ಳನ್ನು ಹೇಳ್ಕೊಂಡ್ಬಂದ್ರು, ರೈತರು ಸಾಲ ಮನ್ನಾ ಮಾಡಲಿಲ್ಲ, ಟೋಪಿ ಹಾಕಿದ್ರು ರೈತರಿಗೆ, ಈ ರೀತಿಯ ಮಾತುಗಳನ್ನು ಪದೇ ಪದೇ ಹೇಳ್ಕೊಂಡ್ಬಂದಿದ್ದೀರಿ. ಮಾಧ್ಯಮದ ಸ್ನೇಹಿತರು ಪಾಪ ಪದೇ ಪದೇ ರೈತರ ಸಾಲ ಮನ್ನಾ ವಿಷಯದಲ್ಲಿ ಜನತೆಗೆ ಯಾವ ರೀತಿಯಲ್ಲಿ ದ್ವಂದ್ವ ಒಂದು ಮಾಹಿತಿಗಳನ್ನು ಇಡ್ತಾ ಬಂದಿದ್ದಾರೆ. ಸತ್ಯಾಂಶ ಏನಿದೆ ಜನತೆ ಮುಂದೆ ಈಗಲಾದರೂ ಇಡಿ. ಕಲಾಪದಲ್ಲಿ ದ್ವೇಷ ರಾಜಕಾರಣದ ಬಗ್ಗೆ ಬಹುದೊಡ್ಡ ಚರ್ಚೆಯೇ ನಡೆಯಿತು. ಧನ ವಿನಿಯೋಗ ವಿಧೇಯಕದ ವಿಚಾರವಾಗಿ ಸಿದ್ದರಾಮಯ್ಯ ರುಚಿಗೆದ್ದಿದ್ರು. ನಾನು ಭರವಸೆಯನ್ನು ಕೊಡ್ತೇನೆ, ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ದ್ವೇಷದ ರಾಜಕಾರಣವನ್ನು ನಾನು ಮಾಡಲ್ಲ. ನನ್ನನ್ನು ಯಾರು ವಿರೋಧ ಮಾಡಿದ್ರು ಸಹ ನಾನು ಅವ್ರನ್ನ ಪ್ರೀತಿಯಿಂದ ಕಾಣ್ತೇನೆ. ಸರ್ಕಾರ ಹೇಗೆ ಜನಪರ ಅಭಿವೃದ್ಧಿ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಮಾನ್ಯ ಯಡಿಯೂರಪ್ಪನವರು ಯಾವ್ಯಾವುದು ಹಿಂದಿನ ಸರ್ಕಾರದಲ್ಲಿ ಕಾನ್ಸ್ಟಿಟ್ಯೂಯನ್ಸಿಗಳಿಗೆ ಪ್ರಾಜೆಕ್ಟ್ಗಳ ಅಪ್ರೂವ್ ಆಗಿರ್ಬೋದು, ಪ್ರೋಗ್ರಾಮ್ಗಳ ಅಪ್ರೂವ್ ಆಗಿರ್ಬೋದು, ದುಡ್ಡು ಬಿಡುಗಡೆ ಮಾಡ್ಲಿಕ್ಕೆ ಅಪ್ರೂವ್ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಪ್ರೂವ್, ಅವೆಲ್ಲನೂ ನಿಲ್ಸ್ಬಿಡಿ ಅಂತ ಹೇಳಿದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಇಟ್ಸ್ ನಾಟ್ ಕರೆಕ್ಟ್. ಅದು ಮತ್ತೆ ದ್ವೇಷದ ರಾಜಕಾರಣ ಆಗುತ್ತೆ, ಅದ್ಯಾವುದು ಮಾಡಕೂಡುದು ಅಂತೇಳಿ ನಾನು ಅವರಲ್ಲಿ ಸೂಚಿಸಲಿಕ್ಕೆ ಬಯಸ್ತೇನೆ. ಗದ್ದಲ ಆಕ್ಷೇಪದ ಬಳಿಕ ಧನ ವಿನಿಯೋಗ ಅಂಗೀಕಾರವಾಗಿದ್ದು ಪೂರಕ ಬಜೆಟ್ಗೆ ಒಪ್ಪಿಗೆ ಸಿಕ್ಕಿದೆ. ಸದ್ಯಕ್ಕೆ 6 ತಿಂಗಳ ಕಾಲ ಸರ್ಕಾರಕ್ಕೆ ಯಾವುದೇ ಆಪತ್ತಿಲ್ಲ. 17 ಕ್ಷೇತ್ರಗಳಿಗೆ ನಡೆಯುವ ಬೈ ಎಲೆಕ್ಷನ್ ಬಳಿಕ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅನ್ನೋದ್ರ ಮೇಲೆ BJP ಭವಿಷ್ಯ ನಿಂತಿದೆ. BJP 8 ಸೀಟ್ ಗೆದ್ರೆ ಯಡಿಯೂರಪ್ಪ ಅಧಿಕಾರ ಪೂರ್ಣಗೊಳಿಸಲು ಯಾವುದೇ ಅಡ್ಡಿ ಇಲ್ಲ. ಆದರೆ ಬೈ ಎಲೆಕ್ಷನ್ ಗೆಲ್ಲಲೇಬೇಕೆಂದು ಕಾಂಗ್ರೆಸ್ ಮತ್ತು JDS ಪ್ರತ್ಯೇಕವಾಗಿ ಈಗಾಗಲೇ ತಾಲೀಮು ಶುರು ಮಾಡಿವೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಮುಂದೆ ಉಪಚುನಾವಣೆಯನ್ನು ಎದುರಿಸಲೇಬೇಕು. ಆ ಸಂದರ್ಭದಲ್ಲಿ 8-10 ಸೀಟನ್ನು BJP ಗೆಲ್ಲಲೇಬೇಕು. ಆಗಷ್ಟೇ ಒಂದು ಫುಲ್ ಹೌಸ್ ಅಲ್ಲಿ ಮೆಜಾರಿಟಿಯನ್ನು ಪ್ರೂವ್ ಮಾಡೋಕೆ ಸಾಧ್ಯ.
ವಿಧಾನಸಭೆ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಸದಾ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಾಯಕರ ನಡುವೆ ವಾಕ್ ಸಮರ ಇದ್ದೇ ಇರುತ್ತೆ. ಆದ್ರೆ ಇವತ್ತು ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗ್ತಿದ್ದ ಹಾಗೇನೆ ಸ್ವಾರಸ್ಯಕರ ಘಟನೆ ನಡೀತು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆ ಸ್ವಾರಸ್ಯಕರ ಘಟನೆ. ಸಿಎಂ ಯಡಿಯೂರಪ್ಪನವರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ಕೈ ಕುಲುಕಿ ಮಾತಾಡಿಸಿ ನಕ್ಕು ಮೀಡಿಯಾಗೊಂದು ಸೆಕೆಂಡ್ ಕೊಟ್ಟು ಅವ್ರ ಹೆಗಲ ಮೇಲೆ ಕೈ ತಟ್ಟಿ ಎಲ್ಲ ನಡೀತು. ಒಂದು ಅಪರೂಪದ ದೃಶ್ಯ ಇದು. ಸಾಮಾನ್ಯ ಬಹಳ ಅಪರೂಪವಾಗಿ ನಡೆಯೋದು ಈ ಥರದ್ದೆಲ್ಲ. ಅದರ್ವೈಸ್ ಅವರು ಸೀಟ್ ಬಂದು ಕೂತ್ಕೋತಾರೆ, ಮುಂದಿನದೆಲ್ಲ ನಡೀತಾ ಇರುತ್ತೆ ಪ್ರೊಸೆಸ್ಸು. ಬಟ್ ಇವಾಗ ಏನೊಂದು ಸ್ಪೆಷಲ್ ಇದ್ದಂಗೆ ಕಾಣಿಸ್ತು. ಬೆಳಗ್ಗೆ ಸರ್ಕಾರ ಸೇಫ್ ಆಗ್ತಿದ್ದಾಗೇನೆ ಮೀನುಗಾರರಿಗೆ BSY ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕರಾವಳಿಯ 3 ಜಿಲ್ಲೆಗಳ ಮೀನುಗಾರರ 60 ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಲಾಗಿದೆ. ಹಂಗೆ ನೋಡೋಕ್ಕೋದ್ರೆ 2017-18 ಮತ್ತು 18-19 ಸಾಲನಲ್ಲಿ ಪಡೆದಂಥ 50,000ವರೆಗೆ ಸಾಲ ಮನ್ನಾ ಆಗಿದೆ. ಗುಡ್ ನ್ಯೂಸ್ ಅವರೆಲ್ಲರಿಗೂ ಕೂಡ. ವಿಶ್ವಾಸಮತ ಗೆದ್ದ ಬೆನ್ನಲ್ಲೇ ಸಂಪುಟ ರಚನೆ ಸರ್ಕಸ್ ಕೂಡ ಶುರುವಾಯಿತು. ಮೊದಲ ಹಂತದಲ್ಲಿ 10 ಮಂದಿಗೆ ಸಚಿವ ಸ್ಥಾನ ಕೊಡೋದಕ್ಕೆ BS ಯಡಿಯೂರಪ್ಪನವರು ಚಿಂತನೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೆ ಮಂತ್ರಿಗಿರಿಗೋಸ್ಕರ ಶಾಸಕರ ಒಂದು ದೊಡ್ಡ ರೇಸೇ ನಡೀತಾ ಇದೆ. ಹಾಗಾದರೆ ಯಾರ್ಯಾರು ರೇಸ್ನಲ್ಲಿದ್ದಾರೆ, ಅಲ್ಲಿ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ, ಸ್ಪೆಷಲ್ ರಿಪೋರ್ಟ್ ನೋಡಿಬಿಡಿ. ವಿಶ್ವಾಸಮತ ಗೆದ್ದು ಸರ್ಕಾರವೇನೋ ಸೇಫ್ ಆಯಿತು, ಆದ್ರೀಗ ಸಂಪುಟ ರಚನೆ ಎಂಬ ಬಿಗ್ ಟಾಸ್ಕ್ BSY ಮುಂದಿದೆ. ಸಾಕಷ್ಟು ಶಾಸಕರು ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಜಿಲ್ಲಾವಾರು, ಜಾತಿವಾರು, ಸೀನಿಯಾರಿಟಿ, ಹೈಕಮಾಂಡ್, RSS, ಹೀಗೆ ಎಲ್ಲಾ ಕೋಟಾದಡಿ ಮಂತ್ರಿಗಿರಿ ಹಂಚೋದೇ ದೊಡ್ಡ ಸವಾಲಾಗಿದೆ. ಇದೇ ಕಾರಣಕ್ಕೆ ಮೊದಲ ಹಂತದಲ್ಲಿ ಕೇವಲ 10 ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಈ ಕುರಿತು ಚರ್ಚೆ ನಡೆಸಲು ಬುಧವಾರ ಅಥವಾ ಗುರುವಾರ ಯಡಿಯೂರಪ್ಪ ದೆಹಲಿಗೆ ತೆರಳಲಿದ್ದಾರೆ. News 18 ಕನ್ನಡಕ್ಕೆ ಸಿಕ್ಕಿರೋ ಸಂಭಾವ್ಯ ಸಚಿವರ ಪಟ್ಟಿ ನೋಡೋದಾದ್ರೆ, ಮೊದಲ ಹಂತದಲ್ಲಿ ಮೊಳಕಾಲ್ಮೂರು ಶಾಸಕ ವಾಲ್ಮೀಕಿ ಜನಾಂಗದ ಶ್ರೀರಾಮುಲು, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಲಿಂಗಾಯತ ಜನಾಂಗದ ಮಾಧುಸ್ವಾಮಿ, ಹುಕ್ಕೇರಿ ಕ್ಷೇತ್ರದ ಲಿಂಗಾಯತ ಜನಾಂಗದ ಉಮೇಶ್ ಕತ್ತಿ, ಶಿಗ್ಗಾವಿ ಕ್ಷೇತ್ರದ ಲಿಂಗಾಯತ ಸಮುದಾಯದ ಬಸವರಾಜ್ ಬೊಮ್ಮಾಯಿ, ಮಲ್ಲೇಶ್ವರಂ ಕ್ಷೇತ್ರದ ಒಕ್ಕಲಿಗ ಜನಾಂಗದ ಅಶ್ವತ್ಥನಾರಾಯಣಗೌಡ, ವಿಜಯಪುರ ಕ್ಷೇತ್ರದ ಲಿಂಗಾಯತ ಜನಾಂಗದ ಬಸನಗೌಡ ಯತ್ನಾಳ್, ಪದ್ಮನಾಭನಗರ ಕ್ಷೇತ್ರದ ಒಕ್ಕಲಿಗ ಸಮುದಾಯದ R. ಅಶೋಕ್, ಶಿವಮೊಗ್ಗ ಕ್ಷೇತ್ರದ ಕುರುಬ ಸಮುದಾಯದ KS ಈಶ್ವರಪ್ಪ, ಮುಧೋಳ ಕ್ಷೇತ್ರದ ದಲಿತ ಜನಾಂಗದ ಗೋವಿಂದ ಕಾರಜೋಳ ಹಾಗೂ ಪಕ್ಷೇತರ ಮುಳಬಾಗಿಲು ಕ್ಷೇತ್ರದ SC ಸಮುದಾಯದ ಶಾಸಕ ನಾಗೇಶ್ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಈ ನಡುವೆ ವಾಲ್ಮೀಕಿ ಸಮುದಾಯದ ಶ್ರೀರಾಮುಲುಗೆ DCM ಸ್ಥಾನ ನೀಡಬೇಕು ಎಂಬ ಕೂಗು ಜೋರಾಗಿದೆ. ಈ ಬಗ್ಗೆ BSY ಹೈಕಮಾಂಡ್ ಜೊತೆ ನಾಳೆ ಚರ್ಚಿಸುತ್ತಾರೆ ಎನ್ನಲಾಗುತ್ತಿದೆ. ಸಂಪುಟ ರಚನೆ ಮಾತ್ರವಲ್ಲ, ನುರಿತ ಚಾಣಾಕ್ಷ ಅಧಿಕಾರಿಗಳ ನೇಮಕಕ್ಕೆ ಈಗಾಗಲೇ BSY ಚಾಲನೆ ಕೊಟ್ಟಿದ್ದಾರೆ. BSY ತಮ್ಮ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಶಾಲಿನಿ ರಜನೀಶ್ ಹಾಗೂ ಕಾರ್ಯದರ್ಶಿಯನ್ನಾಗಿ P. ಮಣಿವಣ್ಣನ್ ಅವರನ್ನ ನೇಮಕ ಮಾಡಿಕೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ. ಅಂದುಕೊಂಡಂತೆ ನಡೆದರೆ ಶನಿವಾರ ಅಥವಾ ಸೋಮವಾರ ಸಂಪುಟ ವಿಸ್ತರಣೆ ನಡೆಯಲಿದೆ. ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಆಸೆಗೆ ತಣ್ಣೀರು ಬಿದ್ದರೆ ಯಡಿಯೂರಪ್ಪ ಬೇರೆ ಸ್ಥಾನಮಾನ ನೀಡಿ ಸಮಾಧಾನ ಮಾಡೋ ಸವಾಲು ಎದುರಾಗಲಿದೆ. ರಿಪೋರ್ಟ್ News 18 ಕನ್ನಡ. ಮೈತ್ರಿ ಸರ್ಕಾರವನ್ನು ಉರುಳಿಸಿದ ಅತೃಪ್ತರ ಸ್ಥಿತಿ ಈಗ ಅತಂತ್ರವಾಯಿತು. ಮುಂಬೈನಿಂದ ಕೆಲವರು ಬೆಂಗಳೂರಿಗೆ ಬಂದರೆ ಇನ್ನು ಕೆಲವರು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ತಮ್ಮ ಈ ಸ್ಥಿತಿಗೆ ಕಾರಣರಾದ ದೋಸ್ತಿ ಲೀಡರ್ಸ್ ವಿರುದ್ಧ ಸಿಟ್ಟು ಗೆದ್ದು ಅವರು ಸಮರವನ್ನೇ ಸಾರಿದ್ದಾರೆ. 15 ಜನಕ್ಕೆ ಸಮಾಧಿ ಮಾಡ್ತಾವ್ರೆ. ಯಾರ್ಯಾರು ನಮ್ಮ ಪಕ್ಷ ಬಿಟ್ಟು ದ್ರೋಹ ಮಾಡಿ ಹೋಗಿದ್ದಾರೆ, ಜಗತ್ತೇ ಪ್ರಳಯ ಆದರೂ ಕೂಡ ಅವ್ರನ್ನ ವಾಪಸ್ ತಗೊಳ್ಳೋಣ. ಅತೃಪ್ತರ ರೇಬಲ್ ಆಟದಿಂದ ರಾಂಗಾದ ದೋಸ್ತಿಗಳು ಮುಂಬೈನಲ್ಲಿದ್ದವರ ಮೇಲೆ ಮುಗಿಬಿದ್ದಿದ್ರು. ಪ್ರಳಯವೇ ಆದರೂ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲ್ಲ ಅಂತ ಗುಡುಗಿದ್ರು. ಅದರ ಬೆನ್ನಲ್ಲೇ ಮಾಡಿದ್ದುಣ್ಣ ಮಹಾರಾಯ ಎಂಬಂತೆ 17 ಮಂದಿಯೂ ಅನರ್ಹರಾಗಿ ಅತಂತ್ರರಾಗಿದ್ದಾರೆ. ಇದರಿಂದಾಗಿ ಅತೃಪ್ತರ ಹೃದಯ ಸಮುದ್ರ ಕಲಕಿದ್ದು ದ್ವೇಷದ ಬೆಂಕಿ ಹೊತ್ತಿದೆ. ಉರಿಯುತ್ತಿರೋ ಸಿಟ್ಟಿನ ಜ್ವಾಲೆ ನೇರವಾಗಿ ಅಪ್ಪಳಿಸಿದ್ದು ದೋಸ್ತಿ ನಾಯಕರ ಮೇಲೆ. ಸತತ 3 ವಾರಗಳ ಕಾಲ ಮುಂಬೈ ಹೋಟೆಲ್ ವಾಸ್ತವ್ಯದಿಂದ ಹೊರಗೆ ಬಂದಿರೋ ರೆಬಲ್ಸ್ ನೇರವಾಗಿ ತಿರುಗೇಟು ಕೊಟ್ರು. ಪಲ್ಲಕ್ಕಿ ಒತ್ತಿದ್ದು ಎಣ ಬರಬೇಕಾದಂತ ಸಂದರ್ಭ ಭಾವಪೂರ್ತಿ ಶ್ರದ್ಧಾಂಜಲಿ ಮಾಡಿಬಿಟ್ರಲ್ಲ. ನಾವು ಕಣ್ಣು ಮುಚ್ಚಿದ ಮೇಲೆ ನಮ್ಮ ಪಲ್ಲಕ್ಕಿ ಯಾರು ಬರ್ತಾರೋ ನಮಗ್ ಗೊತ್ತಿಲ್ಲ. ಕಣ್ಣು ತೆಗೆದಿದ್ದೀವಿ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕೇಳ್ತೀವಿ. ಇದು ನಿಮಗೋಸ್ಕರ ನಿಲ್ಲೋದಲ್ಲ, ನಮಗೋಸ್ಕರ ನಿಲ್ಲಬೇಕು ನೀವು ಅಂತ ಹೇಳಿದ್ರು. ನಾನು ಕೊನೆಗೆ ಅವ್ರ 3 ಮಾತಿಗೆ ಬೆಲೆ ಕೊಟ್ಟು ಅವತ್ತು ಚುನಾವಣೆಗೆ ನಿಂತ್ಕೊಂಡೆ. ಹೇಳೋದು ನಾನು ಕಾನೂನು ಉಲ್ಲಂಘನೆ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಸಾಲ್ಗಾರನಾಗಿದ್ದೇನೆ ನಾನು. ದೇವೇಗೌಡರು ಕೃಷ್ಣ ಬೈರೇಗೌಡ ಹೆಸರನ್ನೇ ಹೇಳ್ತಿದ್ದಾರೆ, ಅವ್ರಿಗೆ ಕೊಡಬೇಕಂತೆ ಅಂತಕ್ಕಂಥದ್ದು ಬಂದಾಗ ಅದಕ್ಕೆ ನಾವು ಸಹಮತ ವ್ಯಕ್ತಪಡಿಸಿದ್ವಿ ವಿನ ಅವನಂತ ಕನಿಂಗ್ ಫೆಲೋ ಇತಿಹಾಸದಲ್ಲಿ ನಾನು ನೋಡಲಿಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಸೇರಿಗೆ ಸವಾ ಸೇರು ಎನ್ನುವಂತೆ ಅನರ್ಹತೆ ಅಸ್ತ್ರ ಹಿಡಿದು ರಣರಂಗದಿಂದ ಹೊರದಬ್ಬಿದ ನಾಯಕರ ವಿರುದ್ಧ ಸಿಡಿದ ಸಿಡಿಗುಂಡು. ಅತೃಪ್ತರ ಈ ತಿರುಗೇಟಿನ ಪ್ರಹಾರ ಇಷ್ಟಕ್ಕೆ ನಿಂತಿಲ್ಲ. ಯಾರು ರಣರಂಗದಲ್ಲಿ ಭೇಟಿ ಮಾಡ್ತಾರೆ, ಆ ರಣರಂಗದಲ್ಲಿ ಏನೇನೆಲ್ಲ ಮಾಡ್ತಾರೆ, ಆ ನಾಯಕರುಗಳೆಲ್ಲರನ್ನು ಕೂಡ ನಾವು ಆ ರಣರಂಗದಲ್ಲಿ ನಿಂತು ಸ್ವಾಗತವನ್ನು ಮಾಡ್ತೇವೆ. ಪಿತೂರಿ ಅಂತಾನು ನಾನೇನು ಹೇಳೋದಿಲ್ಲ, ಎಲ್ಲ ಮುಗಿದಿದೆ. ಏನಿದ್ರು ನಮ್ಮದು ನ್ಯಾಯ, ನ್ಯಾಯಯುತವಾಗಿ ಒಂದು
ನಮ್ಮ ಬೇಡಿಕೆ ಹೋರಾಟ ಇದ್ದೇ ಇತ್ತು. ಇದು ಕ್ಷೇತ್ರದಲ್ಲಿ ಒಂದು ಲೈಟ್ ಹಾಕ್ಸಕ್ಕಾಗಿಲ್ಲ ಸ್ವಾಮಿ. ನಾನು 1 ವರ್ಷ 2 ತಿಂಗಳಾಯ್ತು ಬಂದು ನನಗೊಂದು ಪಕ್ಷದಲ್ಲಿ ಗುರುತಿಸ್ಕೊಬೇಕು ಅನ್ನೋದೇನಿಲ್ಲ. ಇಂಡಿಪೆಂಡೆಂಟ್ ಆಗಿ ನಿಂತು ನನ್ಗೆ ಎಲ್ಲಿ ಬರೋಂಥ ಶಕ್ತಿ ದೇವರು ನಾನು ಕೊಟ್ಟಿದ್ದಾನೆ. ತಮ್ಮ ಮೇಲಿನ ಆರೋಪಗಳಿಗೆ ಅತೃಪ್ತರು ತಿರುಗುಬಾಣ ಬಿಡ್ತಿದ್ರು. ಅತ್ತ ಸದನದಲ್ಲಿ ದೋಸ್ತಿಗಳು ಬಿಜೆಪಿಗೆ ರೆಬಲ್ ಸಹಕಾರದ ಬಗ್ಗೆ ವ್ಯಂಗ್ಯವಾಡ್ತಾ ಬಿಎಸ್ವೈಗೆ ಮಾತಲ್ಲೇ ಚುಚ್ಚುತ್ತಿದ್ರು. ಅತೃಪ್ತರು ಅಂತ ನೀವೇನು ಅವ್ರನ್ನ ಅತೃಪ್ತರು ಮಾಡಿದ್ರಿ? ಅತೃಪ್ತರೇನು ಆಗಿರ್ಲಿಲ್ಲ ಅವರು, ಇವ್ರು ಅವ್ರನ್ನ ಅತೃಪ್ತರು ಮಾಡಿಬಿಟ್ರು ಅಷ್ಟೇ. ಪಾಪ ನಡ್ಡಿರ್ನಲ್ಲಿ ಕೈ ಬಿಡಬೇಡಿ ಅವ್ರನ್ನ. ಪಾಪ 17 ಜನ ಉಪಯೋಗ ಮಾಡಿ ಓ ಅವ್ರಿಗೆ ಹೇಳಬೇಕಾಗಿತ್ತಲ್ವಾ ನೀವು ಅಲ್ಲಿ? ಅಯ್ಯೋ ಮರ್ತೆ ನೋಡಿ ಪಾಪ, 17 ಜನಕ್ಕೆ ಮೊದಲು ಧನ್ಯವಾದ ಹೇಳಬೇಕಾಗಿತ್ತು ನೀವು ಆ ಜಾಗದಲ್ಲಿ ಕೂರ್ಲಿಕ್ಕೆ. ಏನಿಲ್ಲಪ್ಪ, ಯಡಿಯೂರಪ್ಪನವ್ರು ಏನ್ ಮಾತು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ನು ಮಂತ್ರಿ ಮಾಡ್ಕೋತೀವಿ, ಒಂದೇ ದಿನ ಸೇವ್ ಮಾಡ್ಕೋತೀವಿ, ಮಾಡ್ಕೊಳ್ಳಿ, ಅವ್ರಿಗೆ ಏನ್ ಬೇಕೋ ರಕ್ಷಣೆ ಮಾಡ್ಕೊಳ್ಬೇಕೋ ಮಾಡ್ಕೊಳ್ಳಿ. ಇನ್ನೇನು ಸೂರ್ಯ ಬೆಳಕು ಹರಿಸೋ ಹೊತ್ತಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಗೆ ಬಂದಿಳಿದ ಭೈರತಿ ಬಸವರಾಜು, ಮುನಿರತ್ನ, ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ದೋಸ್ತಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನುಳಿದವರು ದೆಹಲಿಯತ್ತ ಮುಖ ಮಾಡಿದ್ದು ಸ್ಪೀಕರ್ ನಿರ್ಧಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿದ್ದಾರೆ. ಇದೆಲ್ಲದರ ನಡುವೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಸಿದ್ದರಾಮಯ್ಯ ಅತೃಪ್ತರು ಕರೆ ಮಾಡಿದ್ದು ನಿಜ, ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೆ ಅಂತ ಶಿವರಾಜ್ ತಂಗಡಗಿ ಗುಡುಗಿದ್ದಾರೆ. ಮಾಧ್ಯಮಗೇನ ಹೇಳಕತ್ತಿದ್ರು ನನಗೆ ಗೊತ್ತು, ನಾನೇ ಮುಂದೆ ಜೊತೆಗಿದ್ದೆ ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ, ಇವ್ರು ಬರ್ತೀನಿ ಅಂದಿದ್ದು, ಅನರ್ಹ ಮಾಡಬೇಡ್ರಿ ಅಂದಿದ್ದು. ಸಾಹೇಬ್ರು ಅಂದ್ರು ಸರ್ಕಾರ ಬಿಡೋ ಹೊತ್ತಿನಾಗ ಬರ್ರಿ ಬರ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ರು, ಅವತ್ತು ಫೋನ್ ಎತ್ತಿಲ್ಲ ಇವ್ರು ಯಾರು. ಒಟ್ಟಾರೆ ಅನರ್ಹತೆ ಅಸ್ತ್ರಕ್ಕೆ ಸಿಲುಕಿ ಒದ್ದಾಡ್ತಿರೋ ಅತೃಪ್ತರು ತಮ್ಮ ನೋವನ್ನ ವಾಗ್ದಾಳಿ ಮೂಲಕ ಹೊರಹಾಕಿದ್ದಾರೆ. ಎಲ್ಲವನ್ನು ರಣರಂಗದಲ್ಲಿ ನೋಡೋಣ ಅಂತ ಪರಸ್ಪರ ಸಮರಕ್ಕಿಳಿದಿದ್ದು ಮುಂದಿನ ಹೋರಾಟ ದೋಸ್ತಿ ಸರ್ಕಾರದ ಅಳಿವಿನಷ್ಟೇ ಕುತೂಹಲ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇವೇಗೌಡರನ್ನು ಸಿದ್ದರಾಮಯ್ಯನವರೇ ವಿಪಕ್ಷ ನಾಯಕ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕ ಸ್ಥಾನಕ್ಕೆ ಪಕ್ಷದ ಹೈಕಮಾಂಡ್ನಿಂದಲೇ ಕುತ್ತು ಬರೋ ಸಾಧ್ಯತೆ ಇದೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದರೆ, ಈ ಹಿಂದೆ ಕೂಡ ಪ್ರತಿಪಕ್ಷ ಹಾಗೂ ಶಾಸಕಾಂಗ ಪಕ್ಷದ ನಾಯಕ ಒಬ್ಬರೇ ಇರ್ತಾ ಇದ್ರು. ಆದರೆ ಈಗ 2 ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆಯಂತೆ. ಇವತ್ತು ಬೆಂಗಳೂರಿಗೆ ದಿಲ್ಲಿಯಿಂದ ಗುಲಾಂ ನಬಿ ಆಜಾದ್ ಆಗಮಿಸ್ತಾ ಇದ್ದಾರೆ. 2 ಹುದ್ದೆ ಸೃಷ್ಟಿ ಮಾಡೋದ್ರ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಅವರು ಚರ್ಚೆ ಮಾಡ್ತಾರೆ. ಕಾದು ನೋಡಬೇಕು, ಸಿದ್ದರಾಮಯ್ಯನವರಿಗೆ 2 ಹುದ್ದೆ ಆಗೋದಾದ್ರೆ ಅವರಿಗೆ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರುವಂತಹ ನಾಯಕನಾಗಬೇಕಾ ಅಥವಾ CLP ಲೀಡರ್ ಆಗಿರ್ತಾರಾ ಅಂತ. ಹೊಸ ಸರ್ಕಾರ ಬರ್ತಿದ್ದ ಹಾಗೆ ಸ್ಪೀಕರ್ ರಮೇಶ್ ಕುಮಾರ್ ರಾಜೀನಾಮೆಯನ್ನು ಸಲ್ಲಿಸಿ ತಮ್ಮ ಕುರ್ಚಿಯಿಂದ ಕೆಳಗಿಳಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಅನರ್ಹರಾದ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮೇಲಿನ ಆರೋಪಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ರಮೇಶ್ ಕುಮಾರ್ ಅವರ ಆ ವಿದಾಯದ ಭಾಷಣ ಹೇಗಿತ್ತು ಬನ್ನಿ ನೋಡೋಣ. ರಾಜ್ಯಕ್ಕೆ ಒಳ್ಳೆದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಕರ್ತವ್ಯವನ್ನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮಾಡಿದ್ದೇನೆ. ಒತ್ತಡಗಳಿಗೆ ಮಣಿಯೋದಿಲ್ಲ, ಯಾರ ಮೇಲೂ ಒತ್ತಡ ಹೇರ್ತಕ್ಕಂಥ ಸ್ವಭಾವ ನನ್ನದಲ್ಲ. ನಾನು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಈ ಕ್ಷಣದಿಂದಲೇ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ವಂದಿಸಿ ನಾನು ತಮ್ಮೆಲ್ಲರಿಗೂ ವಿದಾಯ ಹೇಳಿ ಹೊರಡ್ತಾ ಇದ್ದೇನೆ. ನಮಸ್ಕಾರ. ಕಾನೂನು ಪಂಡಿತ, ನೇರ ನಿಷ್ಠೂರವಾದಿ, ಖಡಕ್ ಮಾತುಗಾರ, ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಅನುಭವ, ಸ್ಪೀಕರ್ ಹುದ್ದೆಗೆ ತಕ್ಕ ವ್ಯಕ್ತಿತ್ವ, ಎಷ್ಟು ಶಿಸ್ತು ಅಷ್ಟೇ ಮೃದು ಸ್ವಭಾವ. ಟು ಪೇ ಮೈ ಒಬೇಸೆನ್ಸ್ ಟು ಮೈ ಗ್ರೇಟ್ ಲೀಡರ್, ಐ ಟಚ್ ಹಿಸ್ ಫೀಟ್, ಐ ಸಲ್ಯೂಟ್ ದಟ್ ಗ್ರೇಟ್ ಮ್ಯಾನ್. ಇದಕ್ಕೆ ಸಾಕ್ಷಿ, ಇಂದು ರಾಜೀನಾಮೆ ನೀಡುತ್ತಿದ್ದಂತೆ ಹೈದರಾಬಾದ್ಗೆ ತೆರಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಜೈಪಾಲ್ ರೆಡ್ಡಿ ಅವರ ಪಾರ್ಥಿವ ಶರೀರಕ್ಕೆ ಸಿದ್ದರಾಮಯ್ಯ ಜೊತೆ ಹೆಗಲು ಕೊಟ್ಟಿದ್ದು ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ರಾಜಕೀಯ ಪ್ರವೇಶ. ಸುಮಾರು 4 ದಶಕಗಳ ನಿರಂತರ ರಾಜಕೀಯ ಒಡನಾಟ. ರೆಡ್ಡಿಗಳ ಪ್ರಾಬಲ್ಯವಿರೋ ಕೋಲಾರದ ಭಾಗದಲ್ಲಿ 10 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ 6 ಬಾರಿ ಗೆದ್ದ ಹಿರಿಮೆ. ದೇವೇಗೌಡರು ಸಿಎಂ ಆಗಿದ್ದಾಗ ಸ್ಪೀಕರ್ ಆಗಿ ಶಾಸಕರ ಮೇಲೆ ಕಮಾಂಡ್ ಇಟ್ಟುಕೊಂಡಿದ್ದ ಗಡಸುತನ, ಸ್ಪೀಕರ್ ಹುದ್ದೆಗೆ ತಕ್ಕಂತೆ ನಡೆದುಕೊಂಡ ವ್ಯಕ್ತಿತ್ವ. ಇಂದು ರಾಜೀನಾಮೆ ಸಲ್ಲಿಕೆಗೂ ಮುನ್ನ ಮಾತನಾಡಿದ ಸ್ಪೀಕರ್, ನನಗೆ ಸಂವಿಧಾನ ಕಾಪಾಡುವುದು ಮುಖ್ಯ, ಶಾಸಕರ ಅನರ್ಹತೆಗೆ ನನಗೆ ಯಾರಿಂದಲೂ ಒತ್ತಡ ಇರಲಿಲ್ಲ, ಯಾರ ಒತ್ತಡಕ್ಕೂ ಮಣಿದಿಲ್ಲ ಅಂತ ತಮ್ಮ ಮೇಲಿನ ಆರೋಪಗಳಿಗೆ ಉತ್ತರ ಕೊಟ್ರು. ನನ್ನ ಕರ್ತವ್ಯವನ್ನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮಾಡಿದ್ದೇನೆ. ಒತ್ತಡಗಳಿಗೆ ಮಣಿಯೋದಿಲ್ಲ, ಯಾರ ಮೇಲೂ ಒತ್ತಡ ಹೇರ್ತಕ್ಕಂಥ ಸ್ವಭಾವ ನನ್ನದಲ್ಲ. ಮಾನ್ಯ ಯಡಿಯೂರಪ್ಪನವರ ಮುಖಾಂತರ ರಾಜ್ಯಕ್ಕೆ ಒಳ್ಳೆದಾಗಲಿ, ಬಲಾಢ್ಯರಿಗಲ್ಲ, ದಿಕ್ಕಿಲ್ಲದವರಿಗೆ, ಬಾಯಿ ಇಲ್ಲದವರಿಗೆ, ಧ್ವನಿ ಇಲ್ಲದವರಿಗೆ, ನ್ಯಾಯದಿಂದ ವಂಚಿತರಾದವರಿಗೆ
ಅವರ ಧ್ವನಿಯಾಗಿ ನೀವು ಸಾರ್ವಜನಿಕರಲ್ಲಿ ಉಳಿಬೇಕು, ಸಾರ್ವಜನಿಕ ಬದುಕಿನಲ್ಲಿ ಅಂತೇಳಿ ನಿಮಗೆ ವಂದಿಸಿ ನಾನು ತಮ್ಮೆಲ್ಲರಿಗೂ ವಿದಾಯ ಹೇಳಿ ಹೊರಡ್ತಾ ಇದ್ದೇನೆ. ನಮಸ್ಕಾರ. 40 ವರ್ಷಗಳ ರಾಜಕೀಯ ಜೀವನ ಕಾಂಗ್ರೆಸ್ ಹೊರತುಪಡಿಸಿ ಜನತಾ ಪಾರ್ಟಿಯಲ್ಲೂ ಓಡಾಡಿಸಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಅಪಾರ ಆಸಕ್ತಿ ಹಾಗೂ ಗೌರವ. ಇದೇ ಒಲುಮೆಯಿಂದಲೇ ಕೆಲ ಟಿವಿ ಸೀರಿಯಲ್ ಹಾಗೂ ಕೆಲ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಇಂತಹ ಬಹುಮುಖ ರಾಜಕಾರಣಿ ಸ್ಪೀಕರ್ ಹುದ್ದೆಯಿಂದ ನಿರ್ಗಮಿಸಿದ್ದಾರೆ. ರಮೇಶ್ ಕುಮಾರ್ ನಿರ್ಗಮನದ ಬೆನ್ನಲ್ಲಿ ಬಿಜೆಪಿಯಿಂದ ಬೋಪಯ್ಯ ಸ್ಪೀಕರ್ ಆಗಬಹುದು ಎಂಬ ಮಾತು ಕೇಳಿಬಂದಿದೆ. ಬುಧವಾರವೇ ಸ್ಪೀಕರ್ ಆಯ್ಕೆ ನಡೆಯಲಿದೆ. ವಂದಿಸಿ ನಾನು ತಮ್ಮೆಲ್ಲರಿಗೂ ವಿದಾಯ ಹೇಳಿ ಹೊರಡ್ತಾ ಇದ್ದೇನೆ. ನಮಸ್ಕಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ನರೇಂದ್ರ ಮೋದಿ ಬರೀ ಒಬ್ಬರೇ ರಾಜಕಾರಣಿಯಾಗಿ ಮಾತ್ರ ಉಳ್ಕೊಂಡಿಲ್ಲ, ನನಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇದೆ ಅಂತ ಆಗಾಗ ತೋರಿಸ್ಕೊಡ್ತಾನೆ ಇದ್ದಾರೆ. ಬಟ್ಟೆ ಹಾಕೊಳ್ಳೋದ್ರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಒಂದು ಯುನಿಕ್ನೆಸ್ ಕಾಣುತ್ತೆ ಪ್ರಧಾನಿ ಮೋದಿಯವರಲ್ಲಿ. ಈಗ ಇದೆಲ್ಲವನ್ನು ಮೀರಿದಂಥ ಮಗದೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಹೆಜ್ಜೆ, ಅದೇನು ಅಂತ ಈ ಕ್ಷಣದ ಮುಂದೆ ಇಡ್ತಾ ಇದ್ದೀವಿ. ಸ್ಪೆಷಲ್ ರಿಪೋರ್ಟ್ ನೋಡ್ಬಿಡಿ. ಎರಡು ಬಾರಿ ಗದ್ದುಗೆ ಏರಾಯಿತು, ಅದು ಕೂಡ ಭರ್ಜರಿ ಬಹುಮತ. ನರೇಂದ್ರ ಮೋದಿ ಸದ್ಯ ವಿಶ್ವದ ಪವರ್ಫುಲ್ ನಾಯಕರಲ್ಲಿ ಒಬ್ರು. ಮೋದಿ ಎಂಬ ಮೋದಿಗೆ ಎಲೆಕ್ಷನ್ ಅಂದ್ರೆ ಸಾಕು, ಅದೊಂದು ಹಬ್ಬವೇ ಸರಿ. ಚುನಾವಣೆ ಟೈಮ್ನಲ್ಲಿ ಮೋದಿಯ ಸಾಲು ಸಾಲು ಸಮಾವೇಶ, ಗಂಟೆಗಟ್ಟಲೆ ಭಾಷಣ ಎಲ್ಲ ನೋಡಿದ್ದಾರೆ ದೇಶದ ಜನ. ಆದ್ರೆ ಕಳೆದ ಬಾರಿಯ ಪಾರ್ಲಿಮೆಂಟ್ ಫೈಟ್ ಸ್ವಲ್ಪ ಭಿನ್ನವಾಗಿತ್ತು. 7 ಹಂತಗಳಲ್ಲಿ ನಡೆದ ಚುನಾವಣೆಯಲ್ಲಿ ಹತ್ತಾರು ಮಾದರಿಯ ಮೋದಿಯನ್ನ ನೋಡಿದ್ರು ದೇಶದ ಜನ. ಗಂಗಾರತಿ ಮಾಡಿದ ಮಹಾಶಿವಭಕ್ತ, ಅಕ್ಷಯ್ ಜೊತೆ ಮಾವಿನ ಹಣ್ಣಿನ ಬಗ್ಗೆಯೂ ಮಾತನಾಡಿದ ಸರಳ, ಕೇದಾರನಾಥ್ನಲ್ಲಿ ಗುಹೆ ಹೊಕ್ಕ ಮಹಾ ಹಿಂದೂ, ಹೀಗೆ ಕಂಡ ಇಮೇಜ್ಗಳು ಒಂದೆರಡಲ್ಲ. ಇಂತಿಪ್ಪ ಮೋದಿ ಇದೀಗ ಇಡೀ ಜಗತ್ತಿಗೆ ತಮ್ಮ ಬಗ್ಗೆ ಮತ್ತೂ ಒಂದು ಹೊಸ ಇಮೇಜ್ ಕೊಡೋದಕ್ಕೆ ಹೊರಟಿದ್ದಾರೆ, ಅದುವೇ ಅಡ್ವೆಂಚರಸ್ ಮೋದಿ. ಅದ್ ಹೇಗೆ ಅಂತೀರಾ, ಈ ವಿಡಿಯೋ ನೋಡಿ. ವೆಲ್ಕಮ್ ಟು ಇಂಡಿಯಾ. ವಾಚ್ ದಿಸ್ ಡೈನಾಮಿಕ್ ಡ್ಯುಯೋ. ಮೈನ್ ಆಪ್ಕೆ ಲಿಯೆ ಉಸ್ಕೋ ಮೇರೆ ಪಾಸ್ ರಖೂಂಗಾ. On an epic adventure of a lifetime. You are the most important man in India. My job is to keep you alive. ಡಿಸ್ಕವರಿ ಚಾನೆಲ್ನಲ್ಲಿ ಮೂಡ್ಬರೋ ಅತಿ ಜನಪ್ರಿಯ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನೋ ಮೈ ನವಿರೇಳಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬೇರ್ ಗ್ರಿಲ್ ಅನ್ನೋ ಸಾಹಸಿ ಕಾಡು ಮೇಡು, ನದಿ ಬೆಟ್ಟ, ಮರಳುಗಾಡು, ಹಿಮ ಪ್ರದೇಶ, ಹೀಗೆ ನಿಸರ್ಗದ ಅತಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಮನುಷ್ಯ ಹೇಗೆಲ್ಲ ಬದುಕುಳಿದು ಬರಬಹುದು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡೋ ಕಾರ್ಯಕ್ರಮವೇ ಈ ಮ್ಯಾನ್ ವರ್ಸಸ್ ವೈಲ್ಡ್. ಗ್ರಿಲ್ ಜೊತೆ ಕಾಡು ಮೇಡಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಮೋದಿ. ಈ ಮೊದಲು ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ವ್ಯಕ್ತಿಗಳಾದಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ, ಫೇಮಸ್ ಹಾಲಿವುಡ್ ಚಿತ್ರ ನಟಿಯರಾದಂತ ಜೂಲಿಯಾ ರಾಬರ್ಟ್ ಮತ್ತು ಕೇಟ್ ವಿನ್ಸ್ಲೆಟ್ ಹಾಗೂ ಟೆನಿಸ್ ತಾರೆ ರೋಜರ್ ಫೆಡರರ್ ಭಾಗವಹಿಸಿದ್ರು. ಈಗ ಮೋದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಮೂಲಕ ಭಾರತದ ಬಗ್ಗೆ ಹೊಸ ಇಮೇಜ್ ಅನ್ನೇ ಕಟ್ಕೊಟ್ಟಿದ್ದಾರೆ. ಭಾರತದ ವನ್ಯಜೀವಿ ಸಂರಕ್ಷಣಾ ತಾಣಗಳಲ್ಲಿ ಪ್ರಮುಖವೆನಿಸಿರುವ ಜಿಮ್ ಕಾರರ್ಬೇಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬೇರ್ ಗ್ರಿಲ್ ಜೊತೆ ಹೆಜ್ಜೆ ಹಾಕಿದ್ದಾರೆ ಪ್ರಧಾನಿ ಮೋದಿ. ಕಾಡನ್ನ ಸುತ್ತ ಪರಿಸರ ಸಂರಕ್ಷಣೆ, ಕಾಡು ಪ್ರಾಣಿಗಳು, ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡ್ತಾ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಧ್ಯಕ್ಷಗಿರಿ ಹೊರತಾಗಿಯೂ ಸಿಕ್ಕಾಪಟ್ಟೆ ಫೇಮಸ್. ಕಾರಣ, ಅವರಿಗಿರೋ ಡಿಫ್ರೆಂಟ್ ಹವ್ಯಾಸಗಳು. ಇದೇ ಕಾರಣಕ್ಕೆ ಪುಟಿನ್ ರಷ್ಯಾದ ಯೂತ್ ಐಕಾನ್ ಕೂಡ ಹೌದು. ಇದೀಗ ಮೋದಿ ಕೂಡ ಹೊಸ ಇಮೇಜ್ ಜೊತೆ ದೇಶದ ಜನರ ಮುಂದೆ ನಿಂತಿದ್ದಾರೆ. ವೆಲ್ಕಮ್ ಟು ಇಂಡಿಯಾ.